ಮಂಡ್ಯದ ರೀತಿಯಲ್ಲೇ ರಾಜ್ಯದ ಇನ್ನೂ ಹಲವು ಕ್ಷೇತ್ರಗಳಿ ಕ್ಷೇತ್ರಗಳಲ್ಲಿ ಇಬ್ಬರಿಂದ ಮೂವರು ಟಿಕೆಟ್ ಗೋಸ್ಕರ ಫೈಟ್ ನಡೆಸ್ತಾ ಇದ್ದಾರೆ ಬಿಜೆಪಿಯಿಂದ ಹಾಗಾದ್ರೆ ಅಂತಹ ಇನ್ನೂ ಉಳಿದಂತಹ ಕ್ಷೇತ್ರಗಳು ಯಾವುದು ಯಾರ್ಯಾರ ನಡುವೆ ಕಾಂಪಿಟೇಷನ್ ಅನ್ನುವಂಥದ್ದಿದೆ ಅಭ್ಯರ್ಥಿ ಕೊನೆಗೆ ಯಾರಾಗ್ತಾರೆ ನೋಡ್ತಾ ಹೋಗೋಣ ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ದೇವರ ಮೊರೆ ಹೋದ ಟಿಕೆಟ್ ಆಕಾಂಕ್ಷಿಗಳು ಮಕ್ಕಳಿಗೆ ಟಿಕೆಟ್ ಸಿಗಲಿ ಅಂತ ಅಪ್ಪಂದಿರ ಪೂಜೆ ಲೋಕಸಭರಕ್ಕೆ ಬಿಜೆಪಿ ಕರ್ನಾಟಕ ಫಸ್ಟ್ ಲಿಸ್ಟ್ ಯಾವುದೇ ಕ್ಷಣದಲ್ಲಾದರೂ ಆಗಬಹುದು ಆಕಾಂಕ್ಷಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ ಈ ಮಧ್ಯೆ ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನಡುವೆ ಪ್ರಬಲ ಪೈಪೋಟಿ ನಡೀತಾ ಇದೆ ಅಭ್ಯರ್ಥಿಗಳ ಆಯ್ಕೆ ಕೊನೆ ಹಂತಕ್ಕೆ ಬರ್ತಾ ಇದ್ದ ಹಾಗೆ ಆಕಾಂಕ್ಷಿಗಳು ದೇವರ ಮೊರೆ ಹೋಗಿದ್ದಾರೆ ಇವತ್ತು ನೋಡಿದೆ ಬ್ರಹ್ಮರಥೋತ್ಸವ ನಡೆದಂತ ನಂದಿ ಕ್ಷೇತ್ರದಲ್ಲಿ ಮಾಡಿದ್ದು ನಾನು ಅವರಿಗೆ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಇವತ್ತು ಮತ್ತೆ ನನಗೆ ಅವಕಾಶ ಕೊಟ್ರೆ ನಮ್ಮ ಪಕ್ಷ ಖಂಡಿತವಾಗಿಯೂ ನಮ್ಮೆಲ್ಲ ಮುಖಂಡರುಗಳು ಕೂಡ ಬಹಳ ಉತ್ಸಾಹದಿಂದ ಬಹಳ ತವಕದಿಂದ ಕಾಯ್ತಾ ಇದ್ದಾರೆ ಕಳೆದ ಒಂದು ವರ್ಷದ ಹಿಂದೆ ಆದಂತ ಏನು ಲೋಪ ಆಗಿದೆ ಆ ಲೋಪವನ್ನು ಸರಿಪಡಿಸಿ ಬಹಳ ದಿಟ್ಟ ಉತ್ತರವನ್ನು ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಎಸ್ ಆರ್ ವಿಶ್ವನಾಥ್ ತಿಮ್ಮಪ್ಪನ ದರ್ಶನ ಕೊಡಿಸಿದ್ರೆ ಸುಧಾಕರ್ಗೆ ಟಿಕೆಟ್ ಸಿಗ್ಲಿ ಅಂತ ತಂದೆ ಕೇಶಿವರೆಡ್ಡಿ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇತ್ತೀಚೆಗಷ್ಟೇ ಸುಧಾಕರ್ ಆದಿಚುಂಚನಗಿರಿ ಮಠಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದ ಪಡೆದುಕೊಂಡಿದ್ರು ಬಿ ಜೆ ಪಿದು ಇಬ್ಬರು ಕ್ಯಾಂಡಿಡೇಟ್ಸು ಒದ್ದಾಡ್ತಾ ಇದ್ದಾರೆ ಯಾರಿಗಾದ್ರೂ ಸಿಕ್ಕಿ ಬಿ ಜೆ ಪಿ ಕ್ಯಾ ಬಿ ಜೆ ಪಿನಲ್ಲಿ ಮಾ ನಾವು ಮೋದಿ ನೋಡಬೇಕು ಅಂತ ನಮ್ಮ ಆಸೆ ಇದೆ ಅದರಿಂದ ಯಾರಿಗಾದ್ರೂ ಸಿಕ್ಕಿದ್ರು ಬಿ ಜೆ ಪಿನೇ ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಅರೇಂಜ್ ಮಾಡಿಸಿ ಪೂಜೆಗೆ ನಮ್ಮ ಫಾರಸ್ನ ಕರೆಸಿ ಒಟ್ನಲ್ಲಿ ಮೇಲೋಟೆಗೆ ಯಾರಿಗೆ ಟಿಕೆಟ್ ಸಿಗಲಿ ಅವರ ಪರವಾಗಿ ಕೆಲಸ ಮಾಡ್ತೇವೆ ಅಂತಿರುವ ಎರಡೂ ಕಡೆಯವರು ಒಳಗೊಳಗೆ ಟಿಕೆಟ್ಗಾಗಿ ಕಾಲೆಳುವ ತಂತ್ರಗಾರಿಕೆಯನ್ನ ಮಾಡುತ್ತಿದ್ದಾರೆ ಇನ್ನು ಟಿಕೆಟ್ ಪಡೆಯೋಕೆ ತಮ್ಮ ಕೈಲಾದ ಎಲ್ಲಾ ಪ್ರಯತ್ನಗಳನ್ನು ನಡೆಸಿರುವ ನಾಯಕರು ಈಗ ಅಂತಿಮವಾಗಿ ದೇವರ ಮೊರೆ ಹೋಗಿದ್ದಾರೆ ಆದರೆ ಬಿಜೆಪಿ ಹೈಕಮಾಂಡ್ ಯಾರಿಗೆ ವರ ಕೊಡುತ್ತೋ ಕಾದ್ ನೋಡಬೇಕು ಮುದು ಕೃಷ್ಣ ಪಬ್ಲಿಕ್ ಟಿವಿ ಚಿಕ್ಕಬಳ್ಳಾಪುರ